ಗೋಪಾಲ್ ಅಂತ ಬೆಂಗಳೂರಿಂದ ಕರೆ ಮಾಡ್ತಾರೆ. ಗೋಪಾಲ್ ನಮಸ್ತೆ, ತಮ್ಮ ಪ್ರಶ್ನೆ ಏನು ಕೇಳಿ. ಸರ್ ನಮಸ್ಕಾರ. ನಮಗೀಗ ಆಲ್ರೆಡಿ ಎರಡು ಮಗು ಆಗಿದೆ ನಮ್ಮ ಮಿಸ್ಸೆಸ್ಗೆ. ಹಾಂ ಹೇಳಿ ಹೇಳಿ. ಸರ್ ಇದು ಆಲ್ರೆಡಿ ಇದು ಏನು ಕರೆಂಟ್ ಇದರಲ್ಲಿ ಮಾಡ್ಸ್ಕೊಂಡಿದ್ದಾರೆ ಅವರು ಮಗು ಆಗ್ದಂಗೆ, ಅದು ಫೇಲ್ ಆಗಿದೆ. ಮತ್ತೆ ಸರ್ಜರಿಂಗ್ ಮಾಡಿಸ್ಕೊಂಡ್ರೆ ಸುಮ್ಗೆ ಅವ್ರಿಗಿನ್ನ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿಲ್ಲ. ಫ್ಯೂಚರ್ ಅಲ್ಲಿ ಮಗು ಆಗದೆ ಹಿಂಗೆ ಮತ್ತೆ ಯಾವ ತರ ಕಂಟ್ರೋಲ್ ಮಾಡ್ಕೊಳ್ಳೋದು? ಈಗ ಅವ್ರಿಗೆ ಆಪರೇಷನ್ ಮಾಡಿತ್ತ ಮಕ್ಕಳಾಗದೆ ಇರಂಗೆ? ಮಾಡಿಲ್ಲ ಸರ್. ಇದು ಕರೆಂಟ್ ಇದ್ದು ಬರುತ್ತೆ ಅದರಲ್ಲಿ ಮಾಡ್ತೈತೆ, ಅದರಲ್ಲಿ ನರ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮಾಡಿಲ್ಲ. ಅದೇ ಮಾಡಕ್ ಪ್ರಯತ್ನ ಪಟ್ಟರು ಆಗಿಲ್ಲ. ಹೌದು ಸರ್, ಅದು ಮಾಡಕ್ ಪ್ರಯತ್ನ ಪಟ್ಟರು ಎರಡು ಸೈಡು ನರ ಸಿಕ್ಕಿಲ್ಲ ಅಂತೇಳಿ ಫೇಲ್ ಆಗಿದೆ. ಹಾ ಹಾ ಹಾ. ಬೇರೆ ತಜ್ಞ ವೈದ್ಯರ ಹತ್ರ ಮಾಡಿಸಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸ್ ಹತ್ರ ಕರೆಕ್ಟ್ ಆಗಿ ಮಾಡ್ತಾರೆ. ಹೆಚ್ಚು ಪರಿಣತಿ ಇರತಕ್ಕಂಥ ತಜ್ಞ ವೈದ್ಯರುಗಳು ಇರ್ತಾರೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸ್ ಅಂತ. ಈ ಉದರದರ್ಶಕ ಶಸ್ತ್ರಚಿಕಿತ್ಸಾ ತಜ್ಞರು ಇರ್ತಾರೆ. ಈಗ ಯು ಆರ್ಡಿನರಿ ಡಾಕ್ಟರ್ಸ್ಗೆ ಕೆಲಸರಿ ನರಗಳು ಸಿಗದೆ ಹೋಗ್ಬಹುದು, ಆದರೆ ಅದರಲ್ಲೇ ಹೆಚ್ಚಿನ ಪರಿಣತಿ ಹೊಂದಿರೋರು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸ್ ಇರ್ತಾರೆ. ಅವ್ರಗಳ ಹತ್ರ ಮಾಡಿಸಿ ಒಂದ್ಸರಿ. ಅದು ಬೇಡ ಅಂತಂದರೆ ಕಾಪಟ್ಟಿ ಬೇಕಾದರೆ ಹಾಕ್ಸ್ಬೋದು. ಕಾಪಟ್ಟಿ ಹಾಕ್ಸಿದ್ರು ಅದು 3 ರಿಂದ 5 ವರ್ಷ ಮಾತ್ರ ಇರ್ತದೆ, ಮತ್ತೆ ಮತ್ತೆ ಬದಲಾಯಿಸ್ಬೇಕಾಗ್ತದೆ. ಇಲ್ಲಾಂದರೆ ನೀವು ವ್ಯಾಸೆಕ್ಟಮಿ ಮಾಡಿಸ್ಬಿಡಿ. ವಾಸ್ ಡಿಫ್ರೆನ್ಸ್ ಅಂತ ಅಂದರೆ ನಿಮ್ಮ ವೀರ್ಯ ನಳಿಕೆ ಏನಿದೆ ಅದನ್ನು ಬೇಕಾದರೆ ಆಪ್ರೇಟ್ ಮಾಡಿಸ್ಕೊಂಬಿಡಿ. ಅಂದರೆ ಪುರುಷರ ಸಂತಾನ ಹರಣ ಶಸ್ತ್ರಚಿಕಿತ್ಸೆ. ಓಕೆ ಗೋಪಾಲ್ ಅವರೇ, ಕರ್ಮಂತ್ಗೆ ಧನ್ಯವಾದ. ಡಾಕ್ಟರ್, ಈಗ ನೀವು ಹೇಳಿದ್ರಿ ಈಗ ಆಪರೇಷನ್ ಮಾಡಿಸ್ಕೊಂಡ್ರೆ ಒಳ್ಳೇದಂತು. ಈಗ ಮತ್ತೆ ಈಗ ಆಪರೇಷನ್ ಮಾಡಿಸ್ಕೊಳ್ತಾರೆ ಕೆಲವು ಜನ, ಮತ್ತೆ ಅವ್ರಿಗೆ ಮಗು ಏನಾದರೂ ನೆಕ್ಸ್ಟ್ ಮುಂದಕ್ಕೆ ಬೇಕು ಅಂತಂದರೆ ಮತ್ತೆ ಅದನ್ನ ಮತ್ತೆ ರೀಕನೆಕ್ಟ್ ಮಾಡ್ಕೋಬೋದು? ಮರುಜೋಡಣೆ ಮಾಡ್ಬೋದು. ಅಂಡನಳಿಕೆಗಳು ಅಥವಾ ವೀರ್ಯನಳಿಕೆಗಳನ್ನ ಒಂದು ಸಾರಿ ಕಟ್ ಮಾಡಿದ್ಮೇಲೆ ಮತ್ತೆ ಮರುಜೋಡಣೆ ಮಾಡ್ಬೋದು. ಸಕ್ಸಸ್ ಅಂದರೆ ಮರುಜೋಡಣೆ ಸಕ್ಸಸ್ ರೇಟು ಕೇವಲ 60% ಇರುತ್ತೆ. ಜೋಡಣೆ ಚೆನ್ನಾಗಿ ಮಾಡ್ಬೋದು, ಅದು 100%-100% ಕರೆಕ್ಟಾಗಿ ಜೋಡಿಸ್ಬಿಡ್ಬೋದು. ಆದರೆ ಅವು ಕೆಲಸ ಮಾಡ್ತದೆಯೇ, ಕಾರ್ಯತತ್ಪರತೆ ಇರ್ತದೆಯೇ, ಅದ್ರ ಮೂಲಕ ಅಂಡನ ವೀರ್ಯಾಣು ಒಳಗೆ ಹೋಗ್ತದೆಯೇ, ಭ್ರೂಣ ಆದಮೇಲೆ ಮತ್ತೆ ವಾಪಸ್ ಬಂದು ಕುಳುಕೊಳ್ತದೆಯೇ ಅನ್ನೋದು ಸ್ವಲ್ಪ 140% ಡೌಟ್ ಇರ್ತದೆ. ಅಂದರೆ ಈಗ ಒಂದು ಒಂದು ಟ್ಯೂಬ್ ಕಟ್ಟಾಗಿದೆ ಅಂತ ಇಟ್ಕೊಳ್ಳಿ, ಕಟ್ಟಾಗಿರೋದನ್ನ ನಾವು ಮತ್ತೆ ಜೋಡಣೆ ಮಾಡ್ತೀವಿ. ಜೋಡಣೆ ಮಾಡಿದಾಗ ಅಲ್ಲಿ ಮತ್ತೆ ನೀರು ಸರಾಗಿ ಹೋಗುತ್ತೆ, ಮೊದಲಷ್ಟೇ ಸ್ಪೀಡಾಗಿ ಹೋಗುತ್ತೆ ಅನ್ನೋದು ಡೌಟು. ಅಂದರೆ ಒಂದು ಡ್ಯಾಮೇಜ್ ಆಗಿದೆ ಅಂತ? ಡ್ಯಾಮೇಜ್ ಆಗಿರ್ತದೆ. ಹೌದೌದು. ಹಾಗಾದ್ರಿಂದ 100%-100% ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಮಕ್ಕಳಾಗೇ ಆಗ್ತವೆ ಅಂತ. ಶೇಕಡ 60% ಸಕ್ಸಸ್ ರೇಟು ಇದೆ ಮರುಜೋಡಣೆಯಲ್ಲಿ. ಅಂಡನಳಿಕೆಗಳು ಅಥವಾ ವೀರ್ಯನಳಿಕೆ ಯಾವುದೇ ಆಗಲಿ ಮರುಜೋಡಣೆ ಮಾಡ್ಬೋದು. ಓಕೆ ಡಾಕ್ಟರ್.